ಇದೆಲ್ಲ ಹೈದರಾಬಾದ್ನ ವರ್ಜಿನಲ್ ಪರ್ಲ್ಸ್ ಮತ್ತು ವರ್ಜಿನಲ್ ಕ್ರಿಸ್ಟಲ್ಸು, ಇದೆಲ್ಲ ವರ್ಜಿನಲ್ ಮುತ್ತುಗಳು ನೋಡಿ. ಇದೆಲ್ಲ ವರ್ಜಿನಲ್, ಆದರೆ ಗೋಲ್ಡ್ ಅಲ್ಲ, ಇದು ಯಾವುದೂ ಕೂಡ ಗೋಲ್ಡ್ ಅಲ್ಲ, ಗೋಲ್ಡ್ ಥರ ಕಾಣಿಸುತ್ತೆ. ಬೇಕಿದ್ರೆ ನೀವು ಪರ್ಲ್ಸ್ ತಗೊಂಡು ಇದೇ ರೀತಿಯಾಗಿ ಗೋಲ್ಡಲ್ಲೂ ಕೂಡ ನೀವು ಮಾಡಿಸ್ಕೋಬೋದು. ನಿಮಗೆ ರೆಡಿ ಪರ್ಲ್ಸ್ ಕೂಡ ಎಲ್ಲ ಕಡೆ ಅವೈಲಬಲ್ ಇದೆ. ಎಸ್ಪೆಷಲಿ ಹೈದರಾಬಾದಲ್ಲಿ ಹೋದರೆ ಸ್ವಲ್ಪ ನಿಮಗೆ ಚೀಪ್ ರೇಟ್ಗೆ ಸಿಗುತ್ತೆ ಬೇರೆ ಕಡೆಗಿಂತ. ಸೊ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಪರ್ಲ್ಸ್ನ ಚೂಸ್ ಮಾಡಬೇಕು, ಹೇಗೆಲ್ಲ ಪರ್ಲ್ಸ್ ಇರುತ್ತೆ ಮತ್ತು ಅದಕ್ಕೆ ಡಿಸೈನ್ಸ್ ಎಲ್ಲ ಹೇಗೆ ಚೂಸ್ ಮಾಡಬೇಕು ಅಂತ. ಹಾಗಾಗಿ ನಾನು ಹೈದರಾಬಾದಲ್ಲಿದ್ದಾಗ ಒಂದಷ್ಟು ಪರ್ಲ್ಸನ್ನು ಅಲ್ಲಿ ತೊಗೊಂಡಿದ್ದೆ. ಬಿಕಾಸ್ ಹೈದರಾಬಾದಲ್ಲೇ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗುತ್ತಲ್ಲ, ಹಾಗಾಗಿ ಅಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ಕೋತೀನಿ, ಹಾಗಾಗಿ ಕಂಪ್ಲೀಟಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹೈದರಾಬಾದ್ ಏನಕ್ಕೆಲ್ಲ ಫೇಮಸ್ ಹೇಳಿ? ಹೈದರಾಬಾದ್ ಬಿರಿಯಾನಿ ಫೇಮಸ್, ಹೈದರಾಬಾದ್ ಪರ್ಲ್ಸ್ಗೂ ಕೂಡ ಫೇಮಸ್ ಅಲ್ವಾ. ಸೊ ಹೈದರಾಬಾದ್ಗೆ ಹೋದರೆ ತುಂಬ ಜನ ಪರ್ಲ್ಸ್ ತೊಗೊತಾರೆ. ನಾನು ಅಷ್ಟೇ ಹೈದರಾಬಾದಲ್ಲಿ ಇದ್ದಾಗ ಒಂದಷ್ಟು ಪರ್ಲ್ಸ್ ತೊಗೊಂಡಿದ್ದೀನಿ. ಹೈದರಾಬಾದ್ಗೆ ಹೋದರೆ ಒಂದ್ಸಲ ಪರ್ಚೇಸ್ ಮಾಡ್ತಾರೆ, ಆದರೆ ಹೈದರಾಬಾದಲ್ಲಿ ಇದ್ರೆ ಪದೇ ಪದೇ ಪರ್ಚೇಸ್ ಮಾಡ್ತಾ ಇರ್ತೀವಿ ಪರ್ಲ್ಸ್ನ ಅಲ್ವಾ. ಬಿಕಾಸ್ ಶಾಪ್ ಹೋಗ್ತಾ ಇರ್ತೀವಿ, ಇಷ್ಟ ಆಗ್ತಾ ಇರುತ್ತೆ. ಸೊ ಪರ್ಲ್ಸ್ ಅಂದರೆ ಎಸ್ಪೆಷಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ಮಹಿಳೆಯರಿಗೆ ಜ್ಯುವೆಲ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಯಾವ ಮಹಿಳೆಗೆ ಜ್ಯುವೆಲ್ಸ್ ಇಷ್ಟ ಇಲ್ಲ ಅಂತ ಹೇಳಿ, ಸುಧಾಮೂರ್ತಿ ಅವ್ರನ್ನ ಬಿಟ್ಟರೆ ಎಲ್ಲ ಮಹಿಳೆಯರಿಗೂ ಕೂಡ ಪರ್ಲ್ಸು ಜ್ಯುವೆಲ್ಸು ಇಷ್ಟ ಆಗುತ್ತೆ. ಸೊ ಸುಧಾಮೂರ್ತಿ ಅವ್ರ ಥರ ಇರೋದಕ್ಕೆ ಎಲ್ರಿಗೂ ಆಗೋದಿಲ್ಲ. ಸೊ ಅವರು ನಮಗೆಲ್ಲ ಮಾದರಿ, ಆದರೆ ನಾವು ಅವ್ರನ್ನ ಫಾಲೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲ್ಲ ವಿಷಯಗಳಲ್ಲೂ ಫಾಲೋ ಮಾಡೋಕ್ಕಾಗಲ್ಲ, ಕೆಲವೊಂದು ವಿಷಯಗಳಲ್ಲಿ ಅವ್ರನ್ನ ಫಾಲೋ ಮಾಡ್ಬೋದು. ಸೊ ಅದಿರಲಿ, ಅದ್ರ ಪಕ್ಕಕ್ಕೆ ಇಡೋಣ ವಿಷಯನ. ಆದರೆ ನಾನು ಇವತ್ತು ನನ್ನ ಪರ್ಲ್ಸ್ ಸ್ಟೋರಿನ ಹೇಳ್ತೀನಿ. ನಾನು ಹೈದರಾಬಾದ್ಗೆ ಹೋದಾಗ ಯಾವೆಲ್ಲ ಪರ್ಲ್ಸ್ ತೊಗೊಂಡೆ, ಫಸ್ಟ್ ಟೈಮ್ ಯಾವ್ದು ಪರ್ಚೇಸ್ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಿದೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ಇನ್ಯಾಕೆ ತಡ, ಶುರು ಮಾಡೋಣ. ಸ್ಟ್ರೀಮ್ ದಿಸ್ ಇಸ್ ಸುಧಾಶ್ರೀ ಗೌಡ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಾನು ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲ ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಇವತ್ತು ಪರ್ಲ್ಸ್ನ ತಗೋಬೇಕು ಅಂದ್ಕೊಂಡಿದ್ರೆ, ಯಾರಾದರೂ ಯಾವ ರೀತಿ ಪರ್ಚೇಸ್ ಮಾಡೋದು, ಯಾವ ರೀತಿ ಸಿಗುತ್ತೆ, ಯಾವೆಲ್ಲ ಡಿಸೈನ್ಸ್ ಸಿಗುತ್ತೆ, ಇದ್ರ ಬಗ್ಗೆ ನಿಮ್ಗೇನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನನ್ನ ಹತ್ರ ಒಂದಷ್ಟು ಪರ್ಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಕೆಲವೊಂದು ಡಿಸೈನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಯಾವುದರಿಂದ ಶುರು ಮಾಡೋಣ ಅಂದರೆ, ಸೊ ನಾನು ಫಸ್ಟ್ ಟೈಮ್ ಹೈದರಾಬಾದಲ್ಲಿ ಪರ್ಲ್ ತೊಗೊಂಡಿದ್ದೆ. ಸೊ ಅದರಿಂದ ಶುರು ಮಾಡೋಣ ನೋಡಿ. ಇನ್ನೊಂದು ನಿಮ್ಗೆ ಟಿಪ್ ಹೇಳ್ತೀನಿ, ಯಾವುದೇ ಜ್ಯುವೆಲ್ಸ್ ಆಗಲಿ ಈ ರೀತಿ ಕಾಟನ್ ಹಾಕಿ ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೆ ಅಂದರೆ ಜ್ಯುವೆಲ್ಸ್ ತುಂಬಾ ಲಾಂಗ್ ಟರ್ಮ್ ಬರುತ್ತೆ, ಕಲರ್ ಶೇಡ್ ಆಗೋದಿಲ್ಲ. ಹಾಗಾಗಿನೇ ಬಾಕ್ಸಲ್ಲಿ ಎಸ್ಪೆಷಲಿ ಕಾಟನ್ ಹಾಕಿ ಇಡೋಂಥದ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ನಾನು ಇದನ್ನು ತೊಗೊಂಡಿದ್ದೆ, ಇದು ಪರ್ಲು, ನಿಮಗೆ ಸೈಡ್ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇರ್ತೀನಿ. ಸೊ ನೋಡಿ, ಇದು ನೆಕ್ ಪೀಸ್ ಆ್ಯಕ್ಚುಲಿ. ಸೊ ನೋಡಿ, ಇದು ನೀವು ಹಿಂಗೆ ಬೇಕಾದರೂ ವೇರ್ ಮಾಡ್ಬೋದು, ಒಂದು ಸ್ವಲ್ಪ ಲೆಂದಿಯಾಗಿ ಬಿಟ್ಕೊಳೋದಾದ್ರೂ ಬಿಟ್ಕೋಬೋದು. ಸೊ ನೋಡಿ, ಈ ರೀತಿ ನೆಕ್ ಪೀಸ್ ಇದು, ಇದಕ್ಕೊಂದು ಸ್ಮಾಲ್ ಪೆಂಡೆಂಟ್ ಇದೆ. ಸೊ ಇದಕ್ಕೆ ಇಯರಿಂಗ್ಸ್ ಬಂದು ಈ ರೀತಿ ಇಯರಿಂಗ್ಸ್ ಇದೆ, 2 ಇಯರಿಂಗ್ಸ್ ಬರುತ್ತೆ ಇದಕ್ಕೆ. ಸೊ ಇದು ನಾನು ಫಸ್ಟ್ ಟೈಮ್ ಹೋದಾಗ ತುಂಬ ಇಷ್ಟ ಆಗೋಯಿತು. ಏನಾದರೂ ತೊಗೋಬೇಕಲ್ವಾ, ಫಸ್ಟ್ ಟೈಮ್ ಹೈದರಾಬಾದಿಗೆ ಬಂದಿದ್ವಿ, ಎಸ್ಪೆಷಲಿ ಪರ್ಸ್ ಫೇಮಸ್ ಇಲ್ಲಿ ಅಂತ ಇದನ್ನು ಪರ್ಚೇಸ್ ಮಾಡಿದೆ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ಇದೇ ನನಗೆ ಫಸ್ಟ್ ಪರ್ಲ್ ಅಂತ ನಾನು ತೊಗೊಂಡಿದ್ದು ಆ್ಯಕ್ಚುಲಿ. ಇದಾದಮೇಲೆ ತುಂಬ ಪರ್ಲ್ಸ್ ಬಂತು ಅಂದರೆ ಅದಾಗೆ ಬರಲಿಲ್ಲ, ನಾನಾಗಿ ತೊಗೊಂಬಂದಿದ್ದು. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಸ್ಮಾಲ್ ಜ್ಯುವೆಲ್ಸ್ ಇದೆ, ಸ್ಮಾಲ್ ಇಯರಿಂಗ್ಸ್ ಇದೆ, ಸ್ಮಾಲ್ ಇಯರಿಂಗ್ಸ್ ಇದೆ. ಬಟ್ ನಾನು ಇದಕ್ಕೆ ತುಂಬ ದೊಡ್ಡ ಇಯರಿಂಗ್ಸ್ನೇ ಯೂಸ್ ಮಾಡೋದು, ಇದು ಪರ್ಲ್ ಇಯರಿಂಗೆ. ಬಟ್ ಈ 2 ಇಯರಿಂಗ್ನ ಆಲ್ಮೋಸ್ಟ್ ನನಗೆ ಯೂಸ್ ಮಾಡೋದು ಕಡಿಮೆನೇ, ಯಾವುದಾದ್ರೂ ಸೆಲ್ವಾರ್ಸ್ ಆ ಥರದಕ್ಕೆ ಮಾತ್ರ ಈ ಇಯರಿಂಗ್ಸ್ನ ಯೂಸ್ ಮಾಡ್ತೀನಿ. ಇದಕ್ಕೆ ಮ್ಯಾಚಿಂಗ್ ಅಂತ ಯೂಸ್ ಮಾಡಲ್ಲ, ಇದಕ್ಕೆ ಜುಮ್ಕಾ ಈ ಥರದ್ದೇ ಬೇರೆದಿದೆಯಲ್ಲ ಅದನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇದರಲ್ಲಿ ಕೆಳಗಡೆ ಈ ರೀತಿಯಾಗಿ 5 ಪರ್ಲ್ಸ್ ಹಾಕಿದ್ದಾರೆ. ಇದು ಪೆಂಡೆಂಟ್, ನಾರ್ಮಲ್ ಪೆಂಡೆಂಟ್. ಈ ಪೆಂಡೆಂಟ್ ನಿಮ್ಗೆ ಎಲ್ಲೋದ್ರೂ ಸಿಗುತ್ತೆ ನೋಡಿ. ಸೊ ಇಲ್ಲಿ ಈ ರೀತಿ ಲಾಕ್ ಇದೆ. ಸೊ So actually ನಾನು ಫಸ್ಟ್ ಟೈಮ್ ತಗೊಂಡಿದ್ನಲ್ಲ ಅದರ ಲಾಕ್ ಬೇರೆ ತರ ಇದೆ ನೋಡಿ, ನಾನು ನಿಮಗೆ ಹೇಳೋದು ಮರೆತುಬಿಟ್ಟೆ. ಅದಕ್ಕೆ ಲಾಕ್ ಈ ರೀತಿಯಾಗಿದೆ. ಸೊ ನೋಡಿ ಇಲ್ಲಿ ಈ ರೀತಿ ಒಂದು ಪರ್ಲ್ ಬಂದಿದೆ ಬ್ಯಾಕ್ ಸೈಡ್ ಕೂಡ ಲಾಕಲ್ಲಿ. ಸೊ ಇದು ಒಂದಾದರೆ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ. ಇದು ಸೈಡ್ಗೆ ಪೆಂಡೆಂಟ್ ಬರುತ್ತೆ, ನಾನೀಗ ತೋರಿಸ್ತಾ ಇರೋವಂಥದ್ದು ನೋಡಿ ಇದೆಯಲ್ಲ ಈ ಪೆಂಡೆಂಟ್ ಸೈಡಿಗೆ ಬರುತ್ತೆ ನಾವು ವೇರ್ ಮಾಡಿದಾಗ. ಸೊ ಬ್ಯಾಕ್ ಸೈಡ್ ಈ ಥರ ನಮಗೆ ಟೈಟ್ ಬೇಕಿದ್ರೆ ಟೈಟ್ ಮಾಡ್ಕೋಬೋದು, ಇನ್ನು ಲೂಸ್ ಬೇಕಿದ್ರೆ ಲೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಪೆಂಡೆಂಟ್ ಬರುತ್ತೆ, ಅದಕ್ಕೆ ಅಂತಲೇ ಇಯರಿಂಗ್ಸ್ ಇದೆ. ಇದು ಸ್ವಲ್ಪ ದೊಡ್ಡದಿದೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ನೋಡಿ ಇದು ಎರಡು ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ. ಸೊ ಪೆಂಡೆಂಟ್ ಕೂಡ ನನಗೆ ಇಷ್ಟ ಆಯಿತು ಮತ್ತು ಇಯರಿಂಗ್ಸ್ ಕೂಡ ಇಷ್ಟ ಆಯಿತು. ಸೊ ಇದು ಪರ್ಲ್ಸ್ ನೀವು ನೋಡಬೇಕು. ಆ್ಯಕ್ಚುಲಿ ಈ ಪರ್ಲ್ಸು ಬೇರೆ ಬೇರೆ ಇರುತ್ತೆ. ನಾನು ಫಸ್ಟ್ ಟೈಮ್ ತೋರಿಸ್ತೀನಿ ನೋಡಿ ಪರ್ಲ್ಸು, ಅದು ಇದಕ್ಕಿಂತ ಒಂದು ಚೂರು ಸ್ಲೈಟಾಗಿ ದಪ್ಪ ಇದೆ, ಇದು ಅಷ್ಟು ದಪ್ಪ ಇಲ್ಲ ಇದರಷ್ಟು. ಸೊ ಪರ್ಲ್ಸ್ ಎಲ್ಲ ತುಂಬ ವೇರಿಯಾಗಿ ಬರುತ್ತೆ, ಅಂದರೆ ಸೈಜ್ ವೇರಿ ಬರುತ್ತೆ, ಕಲರ್ ವೇರಿ ಬರುತ್ತೆ. ನಿಮಗೆ ಗ್ರೇ ಕಲರ್ ಪಿಂಕ್ ಕಲರ್ ಎಲ್ಲ ಸಿಗುತ್ತೆ, ಅದು ನಾನು ತೋರಿಸ್ತೀನಿ. ನೆಕ್ಸ್ಟು ಗ್ರೇ ಕಲರ್ ಅಂತ ಹೇಳಿದೆ ಅಲ್ಲ, ಸೊ ಗ್ರೇ ಕಲರ್ ತೋರಿಸ್ತೀನಿ. ಇದು ಕೂಡ ಸೈಡ್ ಪೆಂಡೆಂಟು ನೋಡಿ, ಇದು ಗ್ರೇ ಕಲರ್ ಆ್ಯಕ್ಚುಲಿ. ಮತ್ತು ಇದಕ್ಕೆ ಗ್ರೀನ್ ಹರಳಿದೆ ಇಲ್ಲಿ ಮಧ್ಯದಲ್ಲಿ, ಇಲ್ಲೆಲ್ಲ ವೈಟ್ ಹರಳಿದೆ. ಈ ರೀತಿ ಸೈಡ್ ಪೆಂಡೆಂಟು ನೋಡಿ, ಇದು ಗ್ರೇ ಕಲರ್ ಪರ್ಲ್ ಇದೆ ಆ್ಯಕ್ಚುಲಿ. ಸೊ ನೋಡಿ ಇದು ಕೂಡ ಅಷ್ಟೇ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿದೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನೋಡಿ ಪರ್ಲ್ಸಲ್ಲೂ ನಾನು ಹೇಳಿದೆ ಅಲ್ಲ ಕಲರ್ಸ್ ಬರುತ್ತೆ ಅಂತ. ನೋಡಿ ವೇರ್ ಮಾಡಿದಾಗ ಆ್ಯಕ್ಚುಲಿ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ನೀವು ಸ್ಯಾರಿಗೆಲ್ಲ ನೀಟಾಗಿ ಡ್ರೆಸ್ ಮಾಡಿ ಹಾಕ್ಕೊಂಡ್ರೆ ಇದು ನೋಡಿ ಇದಕ್ಕೆ ಇಯರಿಂಗ್ಸ್ ಈ ಥರ ಇದೆ. ಇದು ಸ್ವಲ್ಪ ಸ್ಟಾರ್ ಶೇಪ್ ಬಟ್ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ. ಇದು ಪೆಂಡೆಂಟ್ ಬೇರೆ ಥರ ಇದೆ. ಸೊ ಇಲ್ಲೂ ಕೂಡ ಗ್ರೀನ್ ಕಲ್ಲಿದೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ ಸಾರಿ ಇದು ಕೆಳಗಡೆ ಗ್ರೇ ಕಲರ್ ಇದೆ. ಸೊ ಇದೇ ರೀತಿ ಟೂ ಇಯರಿಂಗ್ಸ್ ಇದೆ, ಟೂ ಇಯರಿಂಗ್ಸು. ಮತ್ತು ಇದು ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಪರ್ಲು, ಅಂದರೆ ಸ್ವಲ್ಪ ಸಣ್ಣದು ಅದಕ್ಕಿಂತ. ಮತ್ತು ಇದು ಪೆಂಡೆಂಟ್ ಈ ರೀತಿಯಾಗಿದೆ ನೋಡಿ. ಇಲ್ಲಿ ನಿಮಗೆ 4 ಸೈಡ್ ಹಾಕಿದರೆ ಪೆಂಡೆಂಟ್ ಇಲ್ಲಿ 1 2 3 4 ಹೋಲ್ಸ್ ಇದೆ, ಹಾಗಾಗಿ 4 ಸೈಡ್ ಹಾಕಿದರೆ. ಇನ್ನು ಕೆಳಗಡೆ ಇದು ಆ್ಯಕ್ಚುಲಿ ಇದು ಪರ್ಲ್ ಅಲ್ಲ, ಈ ಪೆಂಡೆಂಟ್ ಕೆಳಗಡೆ ಇದೆಯಲ್ಲ ಇದು ಮಾತ್ರ ಪರ್ಲ್ ಹಾಕಿಲ್ಲ ಅವರು, ಬೇರೆದು ಹಾಕ್ಸಿದ್ವಿ ಆ್ಯಕ್ಚುಲಿ. ಸೊ ಇದು ಈ ಪೆಂಡೆಂಟ್ ಆರ್ಟಿಫಿಷಿಯಲು, ಹಾಗಾಗಿ ಇದು ಪರ್ಲು ಒರಿಜಿನಲ್ ಪರ್ಲ್ ಅಲ್ಲ. ನೆಕ್ಸ್ಟು ದೊಡ್ಡ ಸೈಜ್ ಪರ್ಲ್ ತೋರಿಸ್ತೀನಿ ನಿಮಗೆ, ಸ್ವಲ್ಪ ಅದಕ್ಕಿಂತ ದೊಡ್ಡ ಸೈಜು ನೋಡಿ, ಸ್ವಲ್ಪ ಬಿಗ್ ಸೈಜು. ಸೊ ಇದು ಅಷ್ಟೇ ಹಿಂಗೆ ವೇರ್ ಮಾಡೋದು. ಇದು ಸೆಂಟರ್ಗೆ ಪೆಂಡೆಂಟ್ ಬರುತ್ತೆ, ಇದು ಇದಕ್ಕೆ ಕೆಳಗಡೆ ಪರ್ಲ್ ಹಾಕಿದ್ದಾರೆ ನೋಡಿ, ಇದಕ್ಕೆ ಸೆಂಟ್ರಲ್ ಪೆಂಡೆಂಟ್ ಬರುತ್ತೆ. ಇದಕ್ಕೆ ಆ್ಯಕ್ಚುಲಿ ಇಯರಿಂಗ್ಸ್ ಬಂದು ಈ ರೀತಿ ಇದೆ. ಸೊ ಇಲ್ಲೂ ಕೂಡ ಕೆಳಗೆ ನಿಮಗೆ ಪರ್ಲ್ ಹಾಕಿದ್ದಾರೆ. ಇನ್ನೊಂದು 2 ಸೈಡ್ಸು ಪೆಂಡೆಂಟ್ ಬರುತ್ತೆ, ಇದು ಇದು ಪರ್ಲ್ ಡಿಫ್ರೆಂಟ್ ಆಗಿದೆ ನೋಡಿ, ಇದು ಸ್ವಲ್ಪ ಬೇರೆ ಶೇಪೇ ಇದೆ. ಮತ್ತು ಇದಕ್ಕೆ 2 ಸೈಡ್ಸ್ ನೋಡಿ ಈ ರೀತಿಯಾಗಿ 2 ಸೈಡ್ಸ್ ಪೆಂಡೆಂಟ್ ಬರುತ್ತೆ, ಹಾಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ 2 ಪೆಂಡೆಂಟ್ಸ್ ಬರುತ್ತೆ, ಇದಕ್ಕೆ ಇಯರಿಂಗ್ಸ್ ಈ ರೀತಿಯಾಗಿದೆ. ಆಮೇಲೆ ನಿಮಗೆ ನನ್ನ ಹತ್ರ ಇರೋ ಎಲ್ಲ ಸೈಜ್ಗಿಂತ ಒಂದು ಸಣ್ಣ ಸೈಜ್ ಪರ್ಲ್ ತೋರಿಸ್ತೀನಿ. ಇದು ನೋಡಿ ನಾನು ಆ್ಯಕ್ಚುಲಿ ಇದು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು, ಬಿಕಾಸ್ ಲಕ್ಷ್ಮೀ ಪೆಂಡೆಂಟ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಪರ್ಲ್ನ ನಾನು ಅವ್ರಿಗೆ ಹೇಳಿ ಮಾಡಿಸಿದ್ದು. ಇದು ತುಂಬ ಸಣ್ಣದು ಅಂದರೆ ತುಂಬ ಸಣ್ಣದು, ಮತ್ತು ಯಾವ್ದಾರ ಹಾಕಿದ್ರೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಅಂದರೆ ನಿಮ್ಮ ಪರ್ಸ್ನಲ್ ಮಾಡಿ ಕೊಡ್ತಾರೆ ನಿಮಗೆ ಯಾವ ಡಿಸೈನ್ ಬೇಕೋ ಯಾವ ಡಿಸೈನ್ ಹೇಳಿದ್ರೆ ಆ ಡಿಸೈನ್ ನ ನಿಮಗೆ ಮಾಡಿ ಕೊಡ್ತಾರೆ ಅಲ್ಲಿ ಹೇಳಿದ್ರೆ ನೋಡಿ ಇದು ಸಣ್ಣ ತುಂಬಾ ಸಣ್ಣದಿದೆ ಅಂದ್ರೆ ನನ್ನತ್ರ ಇರೋದು ಇದೆಯಲ್ಲ ಪರ್ಲ್ಸ್ ಅದರಲ್ಲಿ ತುಂಬಾ ಸಣ್ಣದು ಅಂದ್ರೆ ಇದೇ ಪರ್ಲ್ ನೋಡಿ ಹಾಕಿದಾಗ ತುಂಬಾ ರಿಚ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎಸ್ಪೆಷಲಿ ನನಗೆ ಇಷ್ಟ ಆಯ್ತು ಇದು ಸೋ ನೋಡಿ ತುಂಬಾ ಲೆಂತ್ ಇದೆ ಆದರೆ ಇದನ್ನ ನಾವು ಹೇಳಿ ನಮಗೆ ಹೇಗೆ ಬೇಕೋ ಆ ಕಸ್ಟಮೈಸ್ ಮಾಡಿಸ್ಕೊಬಹುದು ಹಾಗೇನೇ ಕಸ್ಟಮೈಸ್ ಮಾಡ್ಕೊಡ್ತಾರೆ ಸೋ ಇದು ಸುಮ್ಮನೆ ನೀವು ಡ್ರೆಸ್ ವೇರ್ ಮಾಡಬಹುದು ಅಥವಾ ಯಾವುದಾದರೂ ಜೀನ್ಸ್ ಮೇಲೂ ವೇರ್ ಮಾಡಬಹುದು ಇದು ಸ್ಮಾಲ್ ಇದರಲ್ಲೇ ನಿಮಗೆ ಬೇರೆ ಬೇರೆ ತರದ್ದು ಬರುತ್ತೆ ಅದು ಆ್ಯಕ್ಚುಲಿ ಎಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ ಅದು ಸಿಗ್ತಾ ಇಲ್ಲ ನೋಡಿ ವೇರ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ನಿಮಗೆ ಏನು ಎಳೆ ಇದೆ ಅದು ಕಾಣಿಸಲ್ಲ ಪರ್ಲ್ಸ್ ಮಾತ್ರ ಇದ್ದು ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಸಿಂಪಲ್ ಆಗಾದರೂ ವೇರ್ ಮಾಡ್ಬೋದು ಇದನ್ನ ಅಥವಾ ನೀವು ಡ್ರೆಸ್ಸು ಸ್ಯಾರಿ ಏನಿದ್ರ ಮೇಲಾದರೂ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಇದ್ರ ಶೇಡ್ ಸ್ವಲ್ಪ ಪಿಂಕಿಶ್ ಇದೆ ತುಂಬಾ ಪಿಂಕಿಶ್ ಇಲ್ಲ ಇದು ನಾನು ಪಿಂಕಿಶ್ ಇರೋದೊಂದು ಯಾವಾಗಲಾದರೂ ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಬೇರೆ ವಿಡಿಯೋದಲ್ಲಿ ಇನ್ನು ಅದಾದಮೇಲೆ ಇದು ಗ್ರೇ ಕಲರು ಇದು ಚಿಕ್ಕದಾಗಿ ಸುಮ್ಮನೆ ಸ್ಯಾರೀಸ್ ಅಥವಾ ನಾರ್ಮಲ್ ಸಿಲ್ವಾರ್ಸ್ಗೆಲ್ಲ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದು ಚಿಕ್ಕದಾಗಿ ಒಂದೇ ಎಳೆ ಮಾಡಿಸ್ಕೊಂಡಿದ್ದು ಸೊ ನೋಡಿ ಪುಟ್ಟದಾಗಿದೆ ಅದಕ್ಕೆ ಇಯರಿಂಗ್ಸ್ ಕೂಡ ಪುಟ್ಟದಾಗಿದೆ ಬಟ್ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಈ ಥರ ಇದೆ ಇದಕ್ಕೆ ಇಯರಿಂಗ್ಸು ಇದು ಇಯರಿಂಗ್ಸು ಇದ್ರ ಜೊತೆಗೆ ನಿಮಗೆ ರಿಂಗ್ ತೋರಿಸ್ತೀನಿ ನೋಡಿ ಇದು ಪರ್ಲ್ ರಿಂಗ್ ಆ್ಯಕ್ಚುಲಿ ಸೊ ನೋಡಿ ಇದು ಪರ್ಲ್ ಇದು ಕಂಪ್ಲೀಟಾಗಿ ಪರ್ಲೇ ಇದೆ ಇನ್ನು ಬ್ಯಾಂಗಲ್ಸ್ ಇದೆ ಸೊ ಅದಾದಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ವೆರೈಟಿ ಬೇರೆ ತೋರಿಸ್ತೀನಿ ಕ್ರಿಸ್ಟಲಲ್ಲಿ ಸೊ ನೋಡಿ ಈ ಬ್ಯಾಂಗಲ್ಸ್ ಇದೆಯಲ್ಲ ಈ 6 ಬ್ಯಾಂಗಲ್ಸು ಒಂದೇ ಥರ ಇದೆ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ 4 ಬ್ಯಾಂಗಲ್ಸ್ ನಮ್ಮ ಅಮ್ಮದು 4 ಬ್ಯಾಂಗಲ್ಸ್ ನಂದು ಇದು ಇದರಲ್ಲಿರುವಂಥವು ಸೊ ಈ 4 ಬ್ಯಾಂಗಲ್ಸ್ ನಮ್ಮ ಅಮ್ಮದು ಈ 4 ಬ್ಯಾಂಗಲ್ಸ್ ನಂದು ಈ ಇದೆಲ್ಲ ಸೇಮ್ ಒಂದೇ ಥರ ಇದೆ ಡಿಸೈನ್ ಎಲ್ಲ ಈ 4 ಬ್ಯಾಂಗಲ್ಸ್ದು ಸ್ವಲ್ಪ ಸೈಜ್ ವೇರಿಯೇಷನ್ ಆಗುತ್ತೆ ಇದು ಸ್ವಲ್ಪ ಬೇರೆ ಥರ ಇದೆ ಇದಕ್ಕೆ ಬೇರೆ ಪರ್ಲ್ ಯೂಸ್ ಮಾಡಿದ್ದಾರೆ ಅಂದರೆ ಡಿಸೈನ್ ಬೇರೆ ಮಾಡಿದ್ದಾರೆ ಸೊ ಇಷ್ಟು ಬ್ಯಾಂಗಲ್ಸ್ ಇದೆ ಅದ್ರ ಜೊತೆಗೆ ಈ 2 ಬ್ಯಾಂಗಲ್ಸ್ ನೋಡಿ ಇಲ್ಲಿದೆಯಲ್ಲ ಈ 2 ಬ್ಯಾಂಗಲ್ಸು ಇದು ಬೇರೆ ಡಿಸೈನ್ ಆಮೇಲೆ ಇನ್ನೆರಡು ಬ್ಯಾಂಗಲ್ಸ್ ಇದೆ ಇದು ಸ್ವಲ್ಪ ಕಡ್ಗ ಥರ ಬರುತ್ತೆ ಇಲ್ಲಿ ಓಪನ್ ಮಾಡಿ ಹಾಕ್ಬೋದು ಇದು ಇಲ್ಲಿ ಓಪನ್ ಮಾಡಿ ಹಾಕ್ಬೋದು ಬಟ್ ಸೈಜ್ನ ಕರೆಕ್ಟ್ ಆಗುತ್ತೆ ಹಾಗಾಗಿ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ನೋಡಿ ಇದು 2 ಇದೆ ಸೊ ಇದಾಯಿತು ನೆಕ್ಸ್ಟ್ ನಿಮಗೆ ಕ್ರಿಸ್ಟಲಲ್ಲಿ ತೋರಿಸ್ತೀನಿ ಕ್ರಿಸ್ಟಲಲ್ಲಿ ಯಾವ ಥರ ಇದೆ ಅಂತ ಸೊ ನೋಡಿ ಬ್ಲೂ ಕಲರಲ್ಲಿ ಇದು ಬ್ಲೂ ಸ್ಟೋನು ಇದು ಚೋಕರ್ ಇದೆಲ್ಲ ಚೋಕರ್ಸ್ ಇದೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈ ಚೋಕರ್ಸ್ ಎಲ್ಲ ಹಾಕೊಂಡ್ರೆ ಸೊ ನೋಡಿ ಸೊ ಇದೊಂದೇ ಒಂದು ಚೋಕರ್ ಹಾಕಿದ್ರೆ ಸಾಕು ಇದಕ್ಕೆ ಇಯರಿಂಗ್ಸ್ ಈ ರೀತಿಯಾಗಿದೆ ಸೊ ಇದು ಕ್ರಿಸ್ಟಲ್ಲು ಇದನ್ನೆಲ್ಲ ಹೇಳೇ ಮಾಡಿಸ್ಕೊಂಡಿರೋದು ಸೊ ಇದು ಒಂದಾದರೆ ನೆಕ್ಸ್ಟು ಬೇರೆ ಥರ ತೋರಿಸ್ತೀನಿ ಫುಲ್ ಸೆಟ್ ತೋರಿಸ್ತೀನಿ ಇದು ಗ್ರೀನ್ ಚೋಕರ್ ಮೋಸ್ಟ್ಲಿ ನೀವು ಒಂದು ಬೇರೆ ವಿಡಿಯೋಸಲ್ಲೆಲ್ಲ ನೋಡಿರ್ತೀರ ನಾನು ಯೂಸ್ ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕೆಲವೊಂದನ್ನ ಯೂಸ್ ಮಾಡೇ ಇಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಸೊ ಗ್ರೀನ್ ಒಂದು ಎಲ್ಲದಕ್ಕೂ ಅದು ಸೂಟ್ ಆಗ್ತಾ ಇರುತ್ತಲ್ಲ ಹಾಗಾಗಿ ಸೊ ನೋಡಿ ಇದು ಚೋಕರೇ ನೀವು ಟೈಟ್ ಮಾಡ್ಕೋಬೋದು ನೋಡಿ ಇದೆಲ್ಲ ಕ್ರಿಸ್ಟಲ್ಲು ಇದೆಲ್ಲನೂ ಹೈದರಾಬಾದಲ್ಲೇ ತೊಗೊಂಡಿರೋದು ನೋಡಿ ಚೆನ್ನಾಗಿದೆ ಅಲ್ಲ ಸೊ ಇದಕ್ಕೆ ಫುಲ್ ಸೆಟ್ ಹಾಕೊಂಡು ತೋರಿಸ್ಬಿಡ್ತೀನಿ ಇದಕ್ಕೆ ಮ್ಯಾಚ್ ಆಗೋ ರೀತಿ नोड़ी इदु ग्रीन सेट इदु मैच आगुत्ते अंद्रे फुल सेट ग्रैंड आगि काणिसबेकु तुंबा ग्रैंड लुक बेकु अंद्रे इदन्नेल्ल हाकोंड्रे चेन्नागि काणिಸುತ್ತೆ इदर मेले ग्रीन निमगे एद्दु काणल्ल बेरे मैचिंग माड्कोंडु नोड्कोंड्रे इदु ग्रीन एद्दु काणुತ್ತೆ ಇದಕ್ಕೆ ಇಯರಿಂಗ್ಸ್ ಇದೆ सो ಇದಕ್ಕೆ 2-3 ಇಯರಿಂಗ್ಸ್ ಇದೆ बिकॉज ಇದಕ್ಕೊಂದು ಇಯರಿಂಗ್ ಇದೆ ಮತ್ತೆ ಇದಕ್ಕೊಂದು ಇಯರಿಂಗ್ ಇದೆ ಇದಕ್ಕೊಂದು ಇಯರಿಂಗ್ ಸೋ ಹಾಗಾಗಿ ಬೇರೆ ಬೇರೆ ತರ ಇಯರಿಂಗ್ ಇದೆ ನೋಡಿ ತೋರಿಸ್ತೀನಿ सो ಇದು ಒಂದು ಇಯರಿಂಗ್ ಇದೆಲ್ಲ ರಿಮೂವ್ ಮಾಡಿ ಹಾಕಬಹುದು ಇದೆಲ್ಲ ಆಕ್ಚುಲಿ सो ನೀವು ಸೇರಿಸ್ಕೊಬಹುದು ಅಥವಾ ಬೇರೆದಕ್ಕೂ ಯೂಸ್ ಮಾಡಬಹುದು ಹಾಗೇನೇ ಇಟ್ಕೊಬಹುದು ಇದಕ್ಕೂ ಅಷ್ಟೇ ಆಕ್ಚುಲಿ ಏನು ಗೊತ್ತಾ ಇದಕ್ಕೆ ಈ ಸಣ್ಣ ಸಣ್ಣ ಪುಟ್ ಪುಟ್ ಇಯರಿಂಗ್ ಮ್ಯಾಚ್ ಮಾಡಿ ಕೊಟ್ಟಿದ್ರು ಬಟ್ ಪುಟ್ ಪುಟ್ಟದ್ದು ನನಗೆ ಇಷ್ಟ ಆಗಲ್ಲ ಅಷ್ಟೊಂದು ಜಾಸ್ತಿ ದೊಡ್ಡದೇ ಇಷ್ಟ ಆಗುತ್ತೆ ಗ್ರ್ಯಾಂಡ್ ಆಗಿ ಇರಬೇಕು ಅಂದ್ರೆ ಅದಕ್ಕೆ ನಾನು ಏನು ಮಾಡಿದೆ ಇದನ್ನ ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಈ ರೀತಿಯಾಗಿ ಗ್ರ್ಯಾಂಡ್ ಆಗಿ ಮಾಡಿದೆ ಅದರ ಗೋಲ್ಡ್ ಇಯರಿಂಗ್ ಅಥವಾ ಬೇರೆ ಪೆಂಡೆಂಟ್ ಗೋಲ್ಡ್ ಪೆಂಡೆಂಟ್ ಅಥವಾ ಬೇರೆ ಪೆಂಡೆಂಟ್ ನೋ ಈ ರೀತಿ ಓವರ್ ಲಾಕ್ ಮಾಡಿಸ್ಕೊಬಹುದು ಅಂದ್ರೆ ಬೇಕಾದ್ರೆ ಹಾಕಬಹುದು ಪೆಂಡೆಂಟ್ ಗಳನ್ನ ಚೇಂಜ್ ಮಾಡ್ಕೊಬಹುದು ಆ ರೀತಿ ಡಿಸೈನ್ ಮಾಡಿಸಿದೀನಿ ಇದಕ್ಕೆ ನೋಡಿ ಇದಕ್ಕೆ ಈ ರೀತಿಯಾಗಿದೆ ಸೋ ಇದು ಹೀಗೆ ಇದು ಆಕ್ಚುಲಿ ಇದು ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಈ ರೀತಿ ಬ್ಯಾಕ್ ಸೈಡ್ ಬರುತ್ತೆ ಇದಕ್ಕೆ ಪೆಂಡೆಂಟ್ ಬರುತ್ತೆ ಸೋ ಈ ಪೆಂಡೆಂಟ್ ಗೆ ಯಾವ್ದಾದ್ರು ಪೆಂಡೆಂಟ್ ರಿಮೂವಬಲ್ ಹಾಕೋಬಹುದು ಮತ್ತೆ ತೆಗೆದಿಡಬಹುದು ಆ ಪೆಂಡೆಂಟ್ ಬೇಡ ಅಂದ್ರೆ ಬೇರೆ ಪೆಂಡೆಂಟ್ ಗೆ ಚೇಂಜ್ ಮಾಡ್ಕೋಬಹುದು ಸೋ ಆ ರೀತಿ ಇಷ್ಟೇ ಇರೋದು ಪೆಂಡೆಂಟ್ ನ ಬೇರೆ ಬೇರೆ ಹಾಕೋತಾ ಇರಬಹುದು ಇದಕ್ಕೆ ಸೋ ಇದು ನೋಡಿ ಸೇಮ್ ಡಿಸೈನ್ ಸೇಮ್ ಬಟ್ ಕಲರ್ ಚೇಂಜ್ ಇದೆ ಅಷ್ಟೇ ಸೋ ನೋಡಿ ಇನ್ನು ನಾನು ಅದನ್ನ ಆ ಟ್ಯಾಗಿನ ದಾರ ಇಲ್ಲೇ ಇದೆ ಹಾಗೆ ತೆಗ್ದೇ ಇಲ್ಲ ಸೋ ನೋಡಿ ಇದಕ್ಕೂ ಅಷ್ಟೇ ಸೈಡಲ್ಲಿ ಈ ರೀತಿ ಪೆಂಡೆಂಟ್ಸ್ ಬರುತ್ತೆ 1 2 3 4 5 ಪೆಂಡೆಂಟ್ಸ್ ಏನೋ ಬರುತ್ತೆ ಸೋ ಅದಕ್ಕೆ ಚೋಕರ್ ಎರಡಿದೆ ಒಂದು ಸೋ ನೋಡಿ ಒಂದು ಸ್ಮಾಲ್ ಚೋಕರ್ ತುಂಬಾ ಗ್ರ್ಯಾಂಡ್ ಆಗಿ ಬೇಡ ತುಂಬಾ ಸಿಂಪಲ್ ಆಗಬೇಕು ಅಂದ್ರೆ ಈ ಚೋಕರ್ನ ಹಾಕೋಬಹುದು ಇಲ್ಲ ನನಗೆ ತುಂಬಾ ಗ್ರ್ಯಾಂಡ್ ಆಗಬೇಕು ಅಂತ ಅಂದ್ರೆ ನೋಡಿ ಈ ಚೋಕರ್ನ ಯೂಸ್ ಮಾಡಬಹುದು सो ನೋಡಿ ಈ ಚೋಕರ್ ಆದ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೊಂದು ಚೋಕರ್ ಹಾಕಿದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇದಕ್ಕೆ ಇಯರಿಂಗ್ಸ್ ಇಲ್ಲಿ ಇದೆ ನೋಡಿ ಇದೆರಡು ಇಯರಿಂಗ್ಸ್ ಆಕ್ಚುಲಿ सो ನೋಡಿ ಅದಾದ್ಮೇಲೆ ನಿಮಗೆ ಬ್ಲಾಕ್ ಕ್ರಿಸ್ಟಲ್ ಅಂತ ತೋರಿಸಬೇಕಿತ್ತು ತೋರಿಸ್ತೀನಿ ರೀ ಸೋ ಬ್ಲಾಕ್ ಕ್ರಿಸ್ಟಲ್ ಕೂಡ ಚೆನ್ನಾಗಿದೆ ಇದೆಲ್ಲ ಕ್ರಿಸ್ಟಲ್ ದು ನೋಡಿ ಇದು ಬ್ಲಾಕ್ ಕ್ರಿಸ್ಟಲ್ ನಿಮಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ಹೈದರಾಬಾದ್ ಅಲ್ಲಿ ಹೋದ್ರೆ ನಿಮಗೆ ಬೇಕಾಗಿರೋದೆಲ್ಲ ತರದೆಲ್ಲ ಪರ್ಲ್ ಸಿಗುತ್ತೆ ಬಟ್ ಎಲ್ಲಾ ಕಡೆನೂ ನಾವು ನಂಬೋದಕ್ಕೆ ಆಗೋದಿಲ್ಲ ಕೆಲವೊಂದು ಕಡೆ ಡ್ಯೂಪ್ಲಿಕೇಟ್ ಕೂಡ ಸೇಲ್ ಮಾಡ್ತಾರೆ ಹಾಗಾಗಿ ನೀವು ನೋಡಿ ತಗೋಬೇಕಾಗುತ್ತೆ ಪರ್ಲ್ಸ್ ಎಲ್ಲ ಎಲ್ಲಾ ಪರ್ಲ್ಸ್ ಒರಿಜಿನಲ್ ಇರೋದಿಲ್ಲ ಸೋ ನೋಡಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಬ್ಲಾಕ್ ಕಲರ್ ಕೂಡ ಸೋ ತುಂಬಾನೇ ನೋಡಿ ತಗೋಬೇಕು ಸುಮ್ಮನೆ ಹೆಂಗೆಂಗೋ ಎಲ್ಲೆಲ್ಲೋ ಹೋಗಿ ತಗೊಳ್ಳೋಕ್ಕಾಗಲ್ಲ ಅಲ್ಲೂ ಕೂಡ ಪರಿಚಯದವರಿದ್ದರೆ ಗೊತ್ತಿರೋರಿದ್ದರೆ ಮಾತ್ರ ನೀವು ಪರ್ಲ್ಸನ್ನು ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆಗೋದು ಇಲ್ಲ ಅಂತಂದರೆ ಪರ್ಲ್ಸ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀವು ಹೋದರೆ ನೋಡಿ ತಗೊಳ್ಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಮತ್ತೆ ನಿಮಗೆ ಈ ಒಂದು ನನ್ನ ಕಲೆಕ್ಷನ್ಸಲ್ಲಿ ನನ್ನ ಪರ್ಲ್ ಕಲೆಕ್ಷನ್ಸಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ So next video dali matte sigtini. We'll meet you in next video. Until then, bye bye.